ಪೆಟ್. ನೋಡೋದಕ್ಕೆ ಇದು ಸೈಕೋ ಥ್ರಿಲ್ಲರ್ ಮೂವಿ ಅನಿಸಿದ್ರು ಕೂಡ ನಿಜಕ್ಕೂ ಇದು ಪ್ಯೂರ್ ಲವ್ ಸ್ಟೋರಿ. ಒಂದು ಹುಡುಗಿಯನ್ನ ಪ್ರಾಣಿಯಂತೆ ಬಂಧಿಸಿಡೋದು ಪ್ಯೂರ್ ಲವ್ ಸ್ಟೋರಿ ಹೇಗಾಗುತ್ತೆ ಅಂತ ನಿಮ್ಗೆ ಅನಿಸ್ಬಹುದು. ಅಲ್ಲೇ ಇರೋದು ಅಸಲು ಟ್ವಿಸ್ಟ್. ಈ ಸಿನಿಮಾ ಸೈಕೋ ಮೈಂಡ್ಗೆ ಪ್ಯೂರ್ ಹಾರ್ಟ್ಗೆ ಮಧ್ಯದಲ್ಲಿದೆ. ಸೊ ಪೆಟ್ ಸಿನಿಮಾದ ಕತೆ ಏನು ಅನ್ನೋದನ್ನ ಸಖತ್ ಮೂವೀಸ್ ಥಿಯೇಟರ್ನಲ್ಲಿ ನೋಡೋಣ. ಈ ಸಿನಿಮಾ 2016 ರಿಲೀಸ್ ಆಗಿದ್ದು ಸೂಪರ್ ಹಿಟ್ ಆಗಿತ್ತು. ಇದರ ನಿರ್ದೇಶಕ ಕಾರ್ಲ್ ಸ್ಟೋರೆನ್, ರಿಟನ್ ಬೈ ಜೆರೆಮಿ ಸ್ಲೇಟರ್. ಇನ್ನು ಈ ಚಿತ್ರದ ಪ್ರಮುಖ ಪಾತ್ರಧಾರಿಗಳಾಗಿ ಡೊಮಿನಿಕ್ ಮೊನಾಗನ್ ಮತ್ತು ಕೆನಿಯ ಸೋಲೋ ನಟಿಸಿದ್ದಾರೆ. ಸಿನಿಮಾದ ಆರಂಭದಲ್ಲಿ ನಾವು ಸಿದ್ಧ ಅನ್ನೋ ವ್ಯಕ್ತಿಯನ್ನ ನೋಡ್ತೇವೆ. ಆತ ಏಕಾಂಗಿ. ಆತನಿಗೆ ನನ್ನೋರು ತನ್ನೋರು ಅಂತ ಯಾರೂ ಇರಲ್ಲ. ಸಿದ್ ಅನಿಮಲ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಪ್ರಾಣಿಗಳನ್ನ ಸೇಫ್ ಮಾಡಿ ಟ್ರೀಟ್ಮೆಂಟ್ ಗಳನ್ನ ಕೊಡೋ ಕೆಲಸಗಳನ್ನ ಮಾಡಲಾಗ್ತಾ ಇರುತ್ತೆ. ಸಿದ್ಗೆ ತನ್ನವರು ಅಂತ ಯಾರೂ ಇಲ್ಲದೆ ಇರೋದ್ರಿಂದ ಆತ ಅಲ್ಲಿನ ಪ್ರಾಣಿಗಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವುಗಳ ಜೊತೆ ಮಾತಾಡ್ತಾನೆ, ನಗ್ತಾನೆ, ಅವುಗಳ ಜೊತೆನೆ ಕಾಲ ಕಳೀತಾ ಇರ್ತಾನೆ. ಅಷ್ಟೇ ಅಲ್ಲ, ಆತ ಸೋಷಿಯಲ್ ಮೀಡಿಯಾಗಳಿಂದಲೂ ಕೂಡ ದೂರ. ಯಾವಾಗಲೂ ಆತ ಮ್ಯೂಸಿಕ್ ಅನ್ನ ಕೇಳೋದಕ್ಕೆ ಒಂದು ಹೆಡ್ಸೆಟ್ ಅನ್ನ ಮಾತ್ರ ಹಾಕೊಂಡು ಮ್ಯೂಸಿಕ್ ಕೇಳ್ತಾ ಇರ್ತಾನೆ. ಹೀಗೆ ಅವನ ಲೈಫ್ ಕಳೀತಾ ಇರಬೇಕಾದ್ರೆ ಒಂದಿನ ಬಸ್ ನಲ್ಲಿ ಒಬ್ಬ ಯುವತಿ ಕಾಣಿಸ್ತಾಳೆ. ಸಿದ್ ಅವಳ ಹತ್ರ ಹೋಗ್ತಾನೆ, ಹಾಯ್ ಅಂತಾನೆ. ಆದ್ರೆ ಅವಳಿಗೆ ಸಿದ್ನ ಗುರ್ತು ಹಿಡಿಯೋದಿಲ್ಲ. ಆಕೆ ಹೆಸರು ಹೋಲಿ. ಸಿದ್ ಹೇಳ್ತಾನೆ, ನಿಮ್ ಹೆಸರು ಹೋಲಿ ಅಲ್ವಾ, ನಾವಿಬ್ರು ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ಜೊತೆಯಲ್ಲಿ ಓದ್ತಾ ಇದ್ವಿ ಅಂತಾನೆ. ಆದ್ರೆ ಅವಳಿಗೆ ಇವನ ನೆನಪಾಗಲ್ಲ. ಆಗ ಅವಳ ಕೈಯಲ್ಲಿ ಒಂದು ಡೈರಿ ಕಾಣಿಸುತ್ತೆ. ಸೀದ್ ಅದರ ಬಗ್ಗೆ ಕೇಳ್ತಾನೆ. ಅದಕ್ಕೆ ಓಲಿ, ನಾನು ಡೈಲಿ ಡೈರಿ ಬರೀತೀನಿ, ಇವತ್ತೇನ್ ನಡೆಯಿತೋ ಅದನ್ನ ಬರೆದಿಡೋದು ನನ್ನ ಅಭ್ಯಾಸ ಹವ್ಯಾಸ ಅಂತಾಳೆ. ಸಿದ್ಗೆ ಅವಳು ತುಂಬಾ ಇಷ್ಟ ಆಗ್ತಾಳೆ. ಹಾಗಾಗಿ ಆತ ಅವಳನ್ನ ಕಾಫಿಗೆ ಕರೀತಾನೆ. ಆದ್ರೆ ಅವಳು, ನಾನು ಈ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ಬೇಕು ಮತ್ತು ನನಗೆ ಬಾಯ್ ಫ್ರೆಂಡ್ ಕೂಡ ಇರೋದ್ರಿಂದ ನಿನ್ ಜೊತೆ ಕಾಫಿಗೆ ಬರೋದಕ್ಕಾಗಲ್ಲ ಅಂತ ನಯವಾಗಿ ನಿರಾಕರಿಸ್ತಾಳೆ. ಅಷ್ಟರಲ್ಲಿ ಅವಳ ಸ್ಟಾಪ್ ಬರುತ್ತೆ, ಅವಳು ಇಳಿದು ಹೋಗ್ತಾಳೆ. ಸೀತ್ ಇದರಿಂದ ನಿರಾಶನಾಗ್ತಾನೆ. ಮನೆಗೆ ಬಂದವನೇ ಅವಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡತೊಡಗ್ತಾನೆ. ಅದರಲ್ಲಿ ಓಲಿ ಪ್ರೊಫೈಲ್ ಕಾಣಿಸುತ್ತೆ, ಅದರಲ್ಲಿ ಸಿಂಗಲ್ ಅಂತ ಅವಳು ಮೆನ್ಷನ್ ಮಾಡಿರ್ತಾಳೆ. ಹಾಗಾದ್ರೆ ಓಲಿ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ದೆಲ್ಲ ಸುಳ್ಳ ಅಂತ ಅಂದ್ಕೊಳ್ತಾನೆ. ನೆಕ್ಸ್ಟ್ ಡೇ ಆತ ಆಫೀಸ್ಗೆ ಬರ್ತಾನೆ. ಅಲ್ಲಿ ತನ್ನ ಕಲೀಗ್ ಸೆಕ್ಯೂರಿಟಿ ಗಾರ್ಡ್ ನಿಕ್ ಜೊತೆ ಮಾತಾಡ್ತಾ ಹೌ ಟು ಇಂಪ್ರೆಸ್ ಗರ್ಲ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ ಅಂತ ಅವನಲ್ಲಿ ವಿಚಾರಿಸ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಮೊದಲಿಗೆ ನಗ್ತಾನೆ. ನಂತರ ಆತ, ನೀನು ತುಂಬಾ ಕಾನ್ಫಿಡೆಂಟ್ ಆಗಿರಬೇಕು ಮತ್ತು ಕ್ಲಾರಿಟಿಯಾಗಿ ಮಾತಾಡಬೇಕು, ಯಾಕಂದ್ರೆ ಹುಡುಗಿಯರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿರುವಂತ ಹುಡುಗರು ಹೆಚ್ಚು ಇಷ್ಟ ಆಗ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ನರ್ಸ್ ಒಬ್ಬಳು ಅಲ್ಲಿಗೆ ಬರ್ತಾಳೆ. ಲೆಕ್ಸಿ ಹೆಸರಿನ ಜರ್ಮನ್ ಶಫರ್ಡ್ ಡಾಗ್ ಅನ್ನ ಇಟ್ಕೊಂಡು ಬರುವಂತೆ ಸಿದ್ಗೆ ಹೇಳ್ತಾಳೆ. ಆ ಲೆಕ್ಸಿ ಅನ್ನೋ ಡಾಗ್ ತುಂಬಾ ದಿನದಿಂದ ಕಾಯಿಲೆ ಬಿದ್ದಿರುತ್ತೆ, ಅದು ಸಿದ್ ಬಿಟ್ರೆ ಬೇರೆ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಹಾಗಾಗಿ ಅದನ್ನ ಹಿಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಲೆಕ್ಸಿಯನ್ನ ಕೊಲ್ಲಬೇಕು ಅಂತ ಡಿಸೈಡ್ ಮಾಡಿರ್ತಾರೆ, ಯಾಕಂದ್ರೆ ಆ ಡಾಗ್ ತುಂಬಾ ದಿನದಿಂದ ಕಾಯಿಲೆ ಬಿದ್ದಿರೋದ್ರಿಂದ ಅದನ್ನ ಯಾರು ಕೂಡ ಅಡಾಪ್ಟ್ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಸರ್ಕಾರದ ಹಣ ವೇಸ್ಟ್ ಆಗ್ತಾ ಇದೆ ಅಂತ ಅದನ್ನ ಕೊಲ್ಲೋದಕ್ಕೆ ಡಿಸೈಡ್ ಮಾಡ್ತಾರೆ. ಫೈನಲ್ ಆಗಿ ಡಾಕ್ಟರ್ ಸಿದ್ಗೆ ಹೇಳ್ತಾರೆ, ಬೇಕಾದ್ರೆ ನೀನು ಈ ಡಾಗ್ ಅನ್ನ ಇಟ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಸಿದ್ಗೆ ಬರೋ ಸ್ಯಾಲ್ರಿನೇ ಸಾಕಾಗ್ತಿಲ್ಲ, ಹಾಗಾಗಿ ಜರ್ಮನ್ ಶೆಫರ್ಡ್ ಮೇಂಟೈನ್ ಮಾಡೋದು ಕಷ್ಟ ಅನಿಸಿ ಸುಮ್ಮನಾಗ್ತಾನೆ. ನಂತರ ಡಾಕ್ಟರ್ ಆ ಡಾಗ್ ಅನ್ನ ಇಂಜೆಕ್ಷನ್ ಕೊಟ್ಟು ಕೊಲ್ತಾರೆ. ಸಿದ್ ಅದರ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಬೆಂಕಿಯಲ್ಲಿ ದಫನ್ ಮಾಡ್ತಾನೆ. ನೆಕ್ಸ್ಟ್ ಸಿದ್ ತನ್ನ ಆಫೀಸ್ ನಲ್ಲಿ ಒಂದು ಡೋರ್ ಅನ್ನ ನೋಡ್ತಾನೆ, ಅದು ಬೇಸ್ಮೆಂಟ್ ಗೆ ತಲುಪುತ್ತೆ. ಅಲ್ಲೂ ಕೂಡ ಅವನಿಗೆ ಒಂದು ಸೀಕ್ರೆಟ್ ರೂಮ್ ಇರೋದು ಗೊತ್ತಾಗುತ್ತೆ. ಈ ಬಗ್ಗೆ ಅಲ್ಲಿರೋ ಯಾರಿಗೂ ಕೂಡ ಗೊತ್ತಿರಲ್ಲ. ನೈಟ್ ಆತ ಮನೆಗೆ ಬರ್ತಾನೆ, ಹೋಲಿ ಬಗ್ಗೆ ಯೋಚಿಸತೊಡಗ್ತಾನೆ, ಹೋಲಿಯ ರೆಸ್ಟೋರೆಂಟ್ ಬಗ್ಗೆ ತಿಳಿದುಕೊಳ್ತಾನೆ, ಅವಳಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ತಿಳಿದುಕೊಳ್ತಾನೆ, ಮತ್ತು ಅವಳು ನನಗೆ ಇಷ್ಟ ಆಗ್ತಾ ಇದ್ದಾಳೆ ಅಂತ ಒಳಗೊಳಗೆ ಅಂದ್ಕೊಳ್ತಾನೆ. ನೆಕ್ಸ್ಟ್ ಡೇ ಆತ ಪೂರ ರೆಡಿಯಾಗಿ ಅವಳನ್ನ ಮೀಟ್ ಮಾಡೋಕೆ ಅಂತ ಅವಳ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಆದ್ರೆ ಮತ್ತೆ ಸಿದ್ಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ಹೋಲಿ ಸಿದ್ನ ಗುರ್ತಿಡಿಯಲ್ಲ, ಅವನ ಹೆಸರು ತಿಳ್ಕೊಳ್ಳೋಕ್ಕೂ ಕೂಡ ಆಕೆಗೆ ಇಷ್ಟವಾಗಲ್ಲ. ಸಿದ್ ಹೋಲಿಯನ್ನ ಅವಳಿಗೆ ಇಷ್ಟವಾದಂತಹ ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗೋದಕ್ಕೆ ಕರೀತಾನೆ. ಅವಳು ನಿರಾಕರಿಸ್ತಾಳೆ, ಬೇಸರ ಪಟ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ನಾವು ನೋಡ್ತೀವಿ ಅವಳು ಮನೆಗೆ ಹೋಗ್ತಾ ಇದ್ದಾಳೆ, ಅವಳಿಗೆ ತನ್ನನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಹಿಂದೆ ತಿರುಗಿ ನೋಡ್ತಾಳೆ, ಆದ್ರೆ ಅವಳಿಗೆ ಯಾರೂ ಕಾಣಿಸೋದೇ ಇಲ್ಲ. ಆದ್ರೆ ಅವಳಿಗೆ ಗೊತ್ತಾಗದಂತೆ ಸಿದ್ ಅವಳನ್ನು ಫಾಲೋ ಮಾಡ್ತಾ ಇರ್ತಾನೆ. ಅವಳು ತನ್ನ ಮನೆಗೆ ಹೋದ ನಂತರ ತನ್ನ ಫ್ರೆಂಡ್ ಕ್ಲೇರ್ ಜೊತೆ ಈ ಬಗ್ಗೆ ಮಾತಾಡ್ತಾಡೋಗ್ತಾಳೆ. ಅಷ್ಟರಲ್ಲಿ ಓಲಿಗೆ ತನ್ನ ಬಾಯ್ ಫ್ರೆಂಡ್ ನ ಕಾಲ್ ಬರುತ್ತೆ. ಆತ ಡ್ರಿಂಕ್ಸ್ ಮಾಡಿ ಓಲಿ ಜೊತೆ ಏನೇನೋ ಫೋನ್ ಅಲ್ಲಿ ಮಾತಾಡ್ತಾನೆ ಇದ್ದಾನೆ. ಸಿಟ್ಟಾಗಿ ಅವಳು ಕಾಲನ್ನ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಓಲಿ ರೆಸ್ಟೋರೆಂಟ್ಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಒಂದು ಬ್ಯೂಟಿಫುಲ್ ಆದ ಬೊಕೆ ಗಿಫ್ಟ್ ಆಗಿ ಬಂದಿರುತ್ತೆ. ರಾತ್ರಿ ಸಿಟ್ಟಾಗಿ ಮಾತಾಡೋದಿಕ್ಕೆ ಸಾರಿ ಕೇಳೋದಕ್ಕೋಸ್ಕರ ಬಾಯ್ ಫ್ರೆಂಡ್ ಎರಿಕ್ ಅದನ್ನ ಕಳಿಸಿದ್ದಾನೆ ಅನ್ಕೊಂತಾಳೆ, ಮತ್ತು ನೈಟ್ ಅವಳು ಎರಿಕ್ ನನ್ನ ಮೀಟ್ ಮಾಡ್ತಾಳೆ. ಬೊಕೆ ಕಳಿಸಿದ್ದರ ಬಗ್ಗೆ ಆತನನ್ನ ಕೇಳ್ತಾಳೆ. ಆದ್ರೆ ಎರಿಕ್ ನಾನು ಯಾವ ಬಗ್ಗೆನೂ ಕಳಿಸಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಇದನ್ನ ಸಿದ್ ಕಳಿಸಿದ್ದಾನೆ ಅಂತ. ಸಿದ್ ಅಲ್ಲಿಗೂ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಅವಳನ್ನ ಡೇಟಿಂಗ್ಗೆ ಕರೀತಾನೆ, ಬಗ್ಗೆ ಕಳಿಸಿದ್ದು ನಾನೇ ಅಂತಲೂ ಹೇಳ್ತಾನೆ. ಇದರಿಂದ ಅವಳು ತುಂಬಾ ಸಿಟ್ಟಾಗ್ತಾಳೆ, ಅವನನ್ನ ಅಲ್ಲೇ ಒಡೆಯ ತೊಡಗ್ತಾಳೆ. ಬಾಯ್ ಫ್ರೆಂಡ್ ಎರಿಕ್ ಕೂಡ ಸಿದ್ನನ್ನ ಒಡೆದು ರೆಸ್ಟೋರೆಂಟ್ ನಿಂದ ಹೊರಕ್ಕೆ ತಳ್ತಾನೆ. ಸಿದ್ಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ, ಆದ್ರೆ ಅಲ್ಲಿ ಅವನಿಗೆ ಹೋಲಿಯ ಡೈರಿ ಎಂದು ಕಾಣಿಸುತ್ತೆ. ಅದನ್ನ ತೆಗೆದುಕೊಂಡು ಸೀದಾ ಮನೆ ಕಡೆ ನಡೆದು ಬಿಡ್ತಾನೆ. ಸಿದ್ ತನ್ನ ರೂಮ್ ನಲ್ಲಿ ಹೋಲಿಯ ಡೈರಿಯನ್ನ ಸ್ಟಡಿ ಮಾಡತೊಡಗ್ತಾನೆ. ಅದರಲ್ಲಿ ಅವಳ ಸೀಕ್ರೆಟ್ ಒಂದು ಗೊತ್ತಾಗುತ್ತೆ. ಅದೇನು ಸೀಕ್ರೆಟ್ ಅನ್ನೋದನ್ನ ಈ ವಿಡಿಯೋದ ಲಾಸ್ಟ್ ನಲ್ಲಿ ನೋಡೋಣ.
ನಂತರ ಸಿದ್ದು ಒಂದು ಪ್ಲಾನ್ ಮಾಡ್ತಾನೆ. ಸೀತಾ ಆಫೀಸ್ಗೆ ಹೋಗ್ತಾನೆ, ಅದರೊಳಗೆ ಒಂದು ಕೇಜ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾನೆ ಮತ್ತು ಆಫೀಸಿನಿಂದ ಅನಿಮಲ್ಸ್ ಗಳನ್ನ ಪ್ಯಾರಲೈಸ್ ಮಾಡುವಂತಹ ಇಂಜೆಕ್ಷನ್ ಗಳನ್ನ ಕದೀತಾನೆ. ನಂತರ ಅವುಗಳನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಬೇರೊಬ್ಬರ ಬದಲಿಗೆ ತನ್ನ ಮೇಲೆಯೇ ಅದನ್ನ ಪ್ರಯೋಗಿಸಿಕೊಳ್ತಾನೆ. ಸ್ವಲ್ಪ ಸಮಯ ಪ್ರಜ್ಞೆ ತಪ್ತಾನೆ. ನಂತರ ಅವನು ಓಲಿ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಓಲಿ ಒಬ್ಬಳೇ ಇದ್ದಾಳೆ ಅಂತ ಖಚಿತಪಡಿಸಿಕೊಂಡು ಅವಳಿಗೆ ಇಂಜೆಕ್ಷನ್ ನ ಚುಚ್ಚಿ ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಅವಳನ್ನು ಒಂದು ಬಾಕ್ಸ್ಗೆ ಹಾಕೊಂಡು ಅನಿಮಲ್ ಕಂಟ್ರೋಲ್ ಆಫೀಸ್ಗೆ ತರ್ತಾನೆ. ಸೆಕ್ಯೂರಿಟಿ ಗಾರ್ಡ್ ನಿಕ್ ಅದೇನು ಅಂತಾನೆ. ಸಿದ್ ಮಾತಾಡ್ತಾ ಅದನ್ನ ಮರೆಸಿಬಿಡ್ತಾನೆ. ಬಾಕ್ಸ್ ಅನ್ನ ಬೇಸ್ಮೆಂಟ್ ನೊಳಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಓಪನ್ ಆದ್ರೆ ಹೋಲಿ ನಿಧಾನವಾಗಿ ಎಚ್ಚರಗೊಳ್ತಾಳೆ. ಆಗ ಅವಳಿಗೆ ತಾನು ಕೇಜ್ ನಲ್ಲಿ ಬಂದಿಯಾಗಿರೋದು ಗೊತ್ತಾಗುತ್ತೆ. ಆಕೆ ಜೋರಾಗಿ ಕಿರ್ಚಾಡ್ತಾಳೆ, ಆದ್ರೆ ಅದು ಯಾರಿಗೂ ಕೂಡ ಕೇಳಿಸೋದೇ ಇಲ್ಲ. ಕೇಜ್ ಅನ್ನ ಮುರಿಯೋದಕ್ಕೆ ನೋಡ್ತಾಳೆ, ಆದ್ರೆ ಸಾಧ್ಯವಾಗೋದಿಲ್ಲ. ಆಫ್ಟರ್ 2 ಡೇಸ್ ಸಿದ್ ವಾಪಸ್ ಬರ್ತಾನೆ. ಅವಳು ತುಂಬಾ ನಿತ್ರಾಣಳಾಗಿ ಬಿದ್ದುಕೊಂಡಿರ್ತಾಳೆ. ಅವಳಿಗೆ ನೀರು ಕೊಡ್ತಾನೆ. ನಂತರ ಹೊರಗೆ ಹೋಗೋದಕ್ಕೆ ಸಿದ್ ಎದ್ದೇಳ್ತಾನೆ, ಆದ್ರೆ ಅವಳು ಅವನ ಕಾಲುಗಳನ್ನ ಹಿಡಿದುಕೊಳ್ತಾಳೆ. ನನ್ನನ್ನು ಬಿಟ್ಬಿಡು ಪ್ಲೀಸ್ ಅಂತ ಅವನನ್ನು ಬೇಡ್ಕೊಳ್ತಾಳೆ. ಅದಕ್ಕೆ ಸಿದ್, ನೀನು ಇದೆಲ್ಲ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಮ್ಮ ನಡುವೆ ಬಾಂಡಿಂಗ್ ಕ್ರಿಯೇಟ್ ಆಗ್ಬೇಕಂತ, ಅದು ಆಗೋವರೆಗೂ ನೀನು ಇಲ್ಲೇ ಇರ್ತೀಯ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಷ್ಟರಲ್ಲಿ ಅವಳ ಎದುರಿಗೆ ಓಲಿ ಫ್ರೆಂಡ್ ಕ್ಲೇರ್ ಕೂತಿರ್ತಾಳೆ. ಕ್ಲೇರ್ ಓಲಿಗೆ ಹೇಳ್ತಾಳೆ, ಸಿದ್ ನಿನ್ನನ್ನು ಕೊಂದಾಗ್ತಾನೆ ಅಂತ. ಅಸಲು ಕ್ಲೇರ್ ಅಲ್ಲಿಗೆ ಯಾಕೆ ಬಂದ್ಲು? ಅಷ್ಟು ಸೀಕ್ರೆಟ್ ಆದಂತಹ ರೂಮ್ ಕ್ಲೇರ್ಗೆ ಹೇಗೆ ಗೊತ್ತು? ಅಂತಹ ಸನ್ನಿವೇಶದಲ್ಲೂ ಕ್ಲೇರ್ ಓಲಿಯನ್ನ ಏಕೆ ಸೇವ್ ಮಾಡಲಿಲ್ಲ ಅನ್ನೋದು ನಂತರ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಸೀದ್ ಅಲ್ಲಿಗೆ ಬರ್ತಾನೆ. ಆಗ ಓಲಿ ಕೇಳ್ತಾಳೆ, ನಿನ್ನ ರೇಪ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ಯಾ ಇಲ್ಲ ಕೊಲ್ಬೇಕು ಅಂತ ಅಂದ್ಕೊಳ್ತಿದ್ಯಾ ಅಂತಾಳೆ. ಅದಕ್ಕೆ ಸಿದ್ ಹೇಳ್ತಾನೆ, ನಾನು ನಿನ್ನ ಸೇಫ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ, ಇದೆಲ್ಲವೂ ಕೂಡ ನಿನ್ಗೋಸ್ಕರನೇ, ನಿನ್ನ ಒಳ್ಳೆಯದಕ್ಕೆ ಇದೆಲ್ಲವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಊಟವನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಬರ್ತಾನೆ, ಅವನ ಕೈಯಲ್ಲಿ ಓಲಿಯ ಡೈರಿ ಎಂದು ಕಾಣಿಸುತ್ತೆ. ಇಲ್ಲಿ ನಡೆಯುವಂತಹ 5 ನಿಮಿಷದ ಸೀನ್ ನಮ್ಮ ಇಡೀ ಅಭಿಪ್ರಾಯಗಳನ್ನ ಚೇಂಜ್ ಮಾಡಿಬಿಡುತ್ತೆ. ಸಿದ್ ತಂದಂತಹ ಡೈರಿಯಲ್ಲಿ ಹೋಲಿ ತನ್ನ ಲವ್ ಬಗ್ಗೆ ಹಲವಾರು ಡೆಫಿನೇಷನ್ ಗಳನ್ನ ಬರೆದಿರ್ತಾಳೆ. ಸಿದ್ ಮತ್ತು ಓಲಿ ನಡುವೆ ಲವ್ ಬಗ್ಗೆ ಒಂದಷ್ಟು ಡಿಸ್ಕಷನ್ಗಳು ಕೂಡ ನಡೆಯುತ್ತೆ. ಆಗ ಓಲಿ ಹೇಳ್ತಾಳೆ, ನಂಗೊತ್ತು ನೀನು ಒಂಟಿ ಜೀವಿ, ಡಿಪ್ರೆಷನ್ ಅಲ್ಲಿ ಇದೀಯಾ ಅಂತ, ನಿನಗೆ ಲವ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸಿದ್ ಹೇಳ್ತಾನೆ, ಡಿಪ್ರೆಷನ್ ಅಲ್ಲಿ ಇರೋದು ನಾನಲ್ಲ ನೀನು, ಅಸಲು ಕ್ಲಿಯರ್ ಅನ್ನೋಳೇ ಇಲ್ಲ, ಅದು ನಿನ್ನ ಇಮ್ಯಾಜಿನೇಷನ್ ಅಂತಾನೆ. ಅಸಲಿಗೆ ಓಲಿ ತನ್ನ ರೂಮ್ ನಲ್ಲಿ ಒಬ್ಬಳೇ ಇರ್ತಾಳೆ, ಆದ್ರೆ ಕ್ಲೇರ್ ತನ್ನ ಜೊತೆ ಇದ್ದಂತೆ ಊಹಿಸಿಕೊಳ್ತಾಳೆ. ಅವಳು ತನ್ನ ಜೊತೆ ಇದ್ದಂತೆ ಮಾತಾಡಿದಂತೆ ಡ್ರಿಂಕ್ ಶೇರ್ ಮಾಡಿದಂತೆ ಊಹಿಸಿಕೊಳ್ತಾ ಇರ್ತಾಳೆ. ಕ್ಲೇರ್ ಓಲಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಕಾಣಿಸಲ್ಲ, ಅದು ಕೂಡ ಅವಳು ಒಬ್ಬಳೇ ಇದ್ದಾಗ ಮಾತ್ರ ಕ್ಲೇರ್ ಕಾಣಿಸ್ಕೊಳ್ತಾಳೆ. ನಿಜವಾಗ್ಲೂ ಕೂಡ ಓಲಿ ಮತ್ತು ಕ್ಲೇರ್ ಬೆಸ್ಟ್ ಫ್ರೆಂಡ್ಸ್. ಇದಕ್ಕೂ ಸ್ವಲ್ಪ ದಿನಗಳ ಹಿಂದೆ ಓಲಿ ಮತ್ತು ಇರಿಕ್ ನ ಎಂಗೇಜ್ಮೆಂಟ್ ಆಗಿರುತ್ತೆ. ಒಂದ್ಸಾರಿ ಕ್ಲೇರ್ ಅಕಸ್ಮಾತ್ ಆಗಿ ಓಲಿ ಬಾಯ್ ಫ್ರೆಂಡ್ ಎರಿಕ್ ಜೊತೆ ಸೆಕ್ಸ್ ಮಾಡ್ತಾಳೆ. ಅದು ಎರಿಕ್ ನ ಫೋನ್ ಮೆಸೇಜ್ ಗಳಿಂದ ಓಲಿಗೆ ತಿಳಿಯುತ್ತೆ. ಓಲಿ ಸಿಕ್ಕಾಪಟ್ಟೆ ಕೋಪಗೊಳ್ತಾಳೆ. ನಂತರ ಓಲಿ ಮತ್ತೆ ಕ್ಲೇರ್ ಇಬ್ಬರು ಕಾರಲ್ಲಿ ಹೋಗುವಾಗ ಈ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಓಲಿ ಫಾಸ್ಟ್ ಆಗಿ ಕಾರ್ ಓಡಿಸತೊಡಗ್ತಾಳೆ. ಕ್ಲೇರ್ ಸ್ಲೋ ಮಾಡು ಅಂತ ಎಷ್ಟು ಹೇಳಿದ್ರು ಕೂಡ ಕೇಳದೆ ಕಾರನ್ನ ಒಂದು ಟ್ರಕ್ ಗೆ ಗುದ್ದುತ್ತಾಳೆ. ಈ ಆಕ್ಸಿಡೆಂಟ್ ನಲ್ಲಿ ಅವರಿಬ್ಬರು ಕೂಡ ಬದುಕಿರ್ತಾರೆ. ಬೇಗ ಎಚ್ಚರವಾದಂತಹ ಓಲಿ ಚೂಪಾದ ಗಾಜಿನ ಚೂರನ್ನು ತೆಗೆದುಕೊಂಡು ಕ್ಲೇರ್ಗೆ ಚುಚ್ಚುತ್ತಾಳೆ. ಕ್ಲೇರ್ ಅಲ್ಲೇ ಸತ್ತು ಹೋಗ್ತಾಳೆ. ಅಂದಿನಿಂದ ಓಲಿ ಒಬ್ಬ ಸೈಕೋ ಕಿಲ್ಲರ್ ತರ ತಯಾರಾಗ್ತಾಳೆ. ಆದ್ರೆ ಸಿದ್ನ ಎದುರಿಗೆ ಓಲಿ ಇದನ್ನ ನಿರಾಕರಿಸ್ತಾಳೆ. ನಾನು ಡೈರಿಯಲ್ಲಿ ಬರೆದಿರೋದು ಬುಕ್ ಪಬ್ಲಿಷ್ ಮಾಡೋದಕ್ಕೆ ಬರೆದಿರುವಂತಹ ಕತೆ, ಅದು ನಿಜವಲ್ಲ ಅಂತಾಳೆ. ಈ ಎಲ್ಲಾ ಕಥೆಯು ಕೂಡ ಫಿಕ್ಷನಲ್ ಸ್ಟೋರಿ ಅಂತಾಳೆ. ಅದಕ್ಕೆ ಸಿದ್, ಮೊದಲು ನನಗೂ ಹಾಗೆ ಅನಿಸಿತ್ತು, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕ್ಲೇರ್ ಸತ್ತಿರೋದು ಗೊತ್ತಾಯ್ತು. ಅಷ್ಟೇ ಅಲ್ಲ, ನಾನು ನಿನ್ನ ತುಂಬಾ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ನೀನು ಡೈರಿಯಲ್ಲಿ ಬರೆದಿರೋ ಹಾಗೆ ನೀನು ತುಂಬಾ ಜನರನ್ನ ಮರ್ಡರ್ ಮಾಡಿದ್ಯಾ, ಕೆಲವರನ್ನ ಜೀವಂತವಾಗಿ ಸುಟ್ಟು ಹಾಕಿದ್ಯಾ, ಒಬ್ಬನ ಕುತ್ತಿಗೆ ಸೀಳಿ ಮರ್ಡರ್ ಮಾಡಿದ್ಯಾ ಅಂತಾನೆ. ಇಲ್ಲಿ ನಮಗೆ ಹೋಲಿ ಒಬ್ಬ ಕೋಲ್ಡ್ ಬ್ಲೇಡೆಡ್ ಸೈಕೋ ಕಿಲ್ಲರ್ ಮರ್ಡರರ್ ಅಂತ ಗೊತ್ತಾಗುತ್ತೆ. ಸಿದ್ ಹೇಳ್ತಾನೆ, ನಾನು ನಿನ್ನ ಯಾಕೆ ಇಲ್ಲಿ ಬಂದ್ಸಿಟ್ಟಿದ್ದೀನಿ ಅಂದ್ರೆ ಹೊರಗಿನ ಜನ ನಿನ್ನ ಕೈನಿಂದ ಮರ್ಡರ್ ಆಗಬಾರ್ದು ಅಂತ, ನಾನು ತುಂಬಾ ಇಷ್ಟಪಡೋ ನೀನು ಪೊಲೀಸರಿಗೆ ಸಿಗಬಾರದು ಅಂತ ಹೇಳ್ತಾನೆ. ನಂತರ ಓಲಿಯ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸುತ್ತೆ, ಯಾಕಂದ್ರೆ ನನ್ನ ವಿಷಯ ಸಿದ್ಗೆ ಗೊತ್ತಾಗಿಬಿಟ್ಟಿದೆ ಅಂತ. ಸಿದ್ ಮರ್ಡರ್ಗಳ ಬಗ್ಗೆ ಕೇಳ್ತಾನೆ, ಆದ್ರೆ ಅವಳು ಅವನನ್ನ ಮ್ಯಾನಿಪ್ಯುಲೇಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆ ಕೇಜಿನಲ್ಲೇ ತನ್ನನ್ನ ಹಿಂಸಿಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಅವಳು ಅವನಿಗೆ ಊಟ ತಂದು ಕೊಡುವಂತೆ ಕೇಳ್ತಾಳೆ. ಸೆಕ್ಸ್ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಸಿದ್ ಕರಗಲ್ಲ. ಕೊನೆಗೆ ಅವಳಿಗೆ ಊಟ ತರೋದಕ್ಕೆ ಅಂತ ಆತ ಹೊರಗೆ ಹೋಗ್ತಾನೆ. ಅವನು ಹೊರಕ್ಕೆ ಹೋಗ್ತಾ ಇರೋದನ್ನ ಸೆಕ್ಯೂರಿಟಿ ಗಾರ್ಡ್ ಆದಂತಹ ನಿಕ್ ನೋಡ್ತಾನೆ. ಆತ ಬೇಸ್ಮೆಂಟ್ ನೊಳಕ್ಕೆ ಎಂಟ್ರಿ ಆಗ್ತಾನೆ. ಆಗ ಅಲ್ಲಿ ಅವನಿಗೆ ಕೇಜಿನಲ್ಲಿ ಬಂದಿಯಾಗಿರುವಂತಹ ಓಲಿ ಕಾಣಿಸ್ತಾಳೆ. ಜೋರಾಗಿ ಕೂಗ್ತಾ ತನ್ನನ್ನ ಇಲ್ಲಿಂದ ರಿಲೀಸ್ ಮಾಡುವಂತೆ ಬೇಡಿಕೊಳ್ತಾಳೆ. ಸೆಕ್ಯೂರಿಟಿ ಗಾರ್ಡ್ ನಿಕ್ ಅವಳ ಮಾತಿಗೆ ಕರಗಿ ಕೇಜಿನ ಬೀಗ ಒಡೆಯಲು ಹೋಗ್ತಾನೆ ಮತ್ತು ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸಿದ್ ವಾಪಸ್ ಬರ್ತಾನೆ. ನಿಕ್ನನ್ನ ನೋಡಿ ಕೇಜನ್ನ ಓಪನ್ ಮಾಡಬೇಡ ಅಂತ ಹೇಳಿ ರಾಡ್ ನಿಂದ ನಿಕ್ನ ತಲೆಗೆ ಹೊಡಿತಾನೆ.
ಅವನು ಕೆಳಗೆ ಬೀಳ್ತಾನೆ. ಆದ್ರೆ ಬದುಕೇ ಇರ್ತಾನೆ. ಆದ್ರೆ ಓಲಿ ಇಲ್ಲಿ ತನ್ನ ಸ್ಕ್ರೀನ್ ಪ್ಲೇ ಶುರು ಮಾಡ್ತಾಳೆ. ಸೆಕ್ಯೂರಿಟಿಯನ್ನ ಅಲ್ಲಿದ್ದ ಸೈಜ್ಗಳಿಂದ ಹೊಡೆದುಕೊಳ್ಳುವಂತೆ ಸಿದ್ಗೆ ಎನ್ಕರೇಜ್ ಮಾಡತೊಡಗ್ತಾಳೆ. ಆ ಕನ್ಫ್ಯೂಷನ್ ಮೂಮೆಂಟ್ ನಲ್ಲಿ ಸಿದ್ ನಿಕ್ನನ್ನ ಹೊಡೆದು ಸಾಯಿಸ್ತಾನೆ. ಅಲ್ಲಿಗೆ ಸಿದ್ ಕೂಡ ಓಲಿ ತರ ಮರ್ಡರರ್ ಆಗ್ತಾನೆ. ನಂತರ ಓಲಿ ಖುಷಿಯಾಗಿ ನಿಕ್ನ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಸಿದ್ಗೆ ಗೈಡ್ ಮಾಡ್ತಾಳೆ. ಸಿದ್ ಕೂಡ ಹಾಗೆ ಮಾಡ್ತಾನೆ. ನಿಕ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕಿ ಬಿಡ್ತಾನೆ. ಎರಡು ದಿನಗಳಾದರೂ ಸೆಕ್ಯೂರಿಟಿ ಗಾರ್ಡ್ ನಿಕ್ ನಾಪತ್ತೆ ಆಗಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಇತ್ತ ಸಿದ್ದನ್ನು ಕೂಡ ಎನ್ಕ್ವೈರಿ ಮಾಡತೊಡಗ್ತಾರೆ. ಸಿದ್ ಅವರ ಪ್ರಶ್ನೆಗಳಿಗೆ ತಡಬಡಾಯಿಸ್ತಾನೆ. ಪೊಲೀಸರು ಸಿದ್ದನ್ನ ಸಸ್ಪೆಕ್ಟ್ ಲಿಸ್ಟ್ ನಲ್ಲಿ ಇಡ್ತಾರೆ. ಆದ್ರೆ ಸಿದ್ ತುಂಬಾ ಗಾಬರಿ ಆಗ್ತಾನೆ. ನಂತರ ಓಲಿ ಹತ್ರ ಹೋಗ್ತಾನೆ. ಆಕೆ ಇವನನ್ನ ಸೆಡ್ಯೂಸ್ ಮಾಡತೊಡಗ್ತಾಳೆ. ಪ್ರೀತಿಯ ಮಾತುಗಳಿಂದ ಅವನನ್ನ ಮರಳು ಮಾಡತೊಡಗ್ತಾಳೆ. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀನು ನನ್ನ ಈ ರೀತಿ ಕೂಡಿ ಆಗ್ತಾ ಇರ್ಲಿಲ್ಲ, ನನ್ನನ್ನ ಈ ರೀತಿ ಹಿಂಸೆ ಮಾಡ್ತಾ ಇರ್ಲಿಲ್ಲ, ನಿಂದೇನಿದ್ರು ಬರೀ ಡ್ರಾಮಾ ಲವ್ ಅಂತ ಹೇಳ್ತಾಳೆ. ಅದಕ್ಕೆ ಸಿದ್ ಹೇಳ್ತೇನೆ, ನನಗೆ ನಿನ್ನ ನೋಡಿದಾಗಲೇ ಲವ್ ಆಯ್ತು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತಾನೆ. ಅದಕ್ಕವಳು ಅಷ್ಟೊಂದು ಲವ್ ಮಾಡ್ತೀಯಾ, ಗ್ಯಾರಂಟಿ ಏನು? ಒಂದ್ ವೇಳೆ ನಿನ್ನ ಅಷ್ಟೊಂದು ಲವ್ ಮಾಡೋದಾದ್ರೆ ನಿನ್ನ ಕೈನ ಒಂದು ಬೆರಳನ್ನ ಕಟ್ ಮಾಡಿ ಕೊಡು ನೋಡೋಣ ಅಂತಾಳೆ. ಇದರಿಂದ ಸಿದ್ ತುಂಬಾ ಶಾಕ್ ಆಗ್ತಾನೆ. ಆದ್ರೆ ತನ್ನದು ಟ್ರೂ ಲವ್ ಅಂತ ಪ್ರೂವ್ ಮಾಡೋದಕ್ಕೆ ಬೆರಳನ್ನ ಕತ್ತರಿಸಿ ಅವಳ ಮುಂದಿಡ್ತಾನೆ. ತಕ್ಷಣ ಅಲ್ಲಿದ್ದ ಚಾಕುವನ್ನ ಎತ್ತುಕೊಳ್ಳುವಂತ ಓಲಿ ತನ್ನ ಕುತ್ತಿಗೆಗೆ ಹಿಡಿದು ನಿನ್ನ ಈ ಕೇಜ್ ನಿಂದ ರಿಲೀಸ್ ಮಾಡು, ಇಲ್ಲಾಂದ್ರೆ ನಾನೇ ಚುಚ್ಚಿಕೊಂಡು ಸತ್ತೋಗ್ತೀನಿ ಅಂತ ಬೆದರಿಸ್ತಾಳೆ. ಕೊನೆಗೆ ಸಿದ್ ಏನೂ ಕೂಡ ಮಾಡಲಾಗದೆ ಕೇಜ್ ಅನ್ನ ಓಪನ್ ಮಾಡ್ತಾನೆ. ಅವಳು ಹೊರಗೆ ಬರ್ತಾಳೆ. ಬಂದವಳೆ ಸಿದ್ಗೆ ಕಿಸ್ ಮಾಡತೊಡಗ್ತಾಳೆ. ಹಾಗೆ ಅವನ ಕುತ್ತಿಗೆಯನ್ನ ಕತ್ತರಿಸಿ ಬಿಡ್ತಾಳೆ. ನಂತರ ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಸ್ವಲ್ಪ ಸಮಯ ಕಳೆಯುತ್ತೆ, ಓಲಿ ತನ್ನ ಬಾಯ್ ಫ್ರೆಂಡ್ ಎರಿಕ್ ಜೊತೆ ಕಾಣಿಸ್ತಾಳೆ. ಅಷ್ಟರಲ್ಲಾಗಲೇ ಓಲಿಯ ಬುಕ್ ಕೂಡ ಪಬ್ಲಿಷ್ ಆಗಿದೆ, ಅದು ಸೂಪರ್ ಹಿಟ್ ಕೂಡ ಆಗಿದೆ. ನಂತರ ಓಲಿ ಎರಿಕ್ ನ ಮೊಬೈಲ್ ಮೆಸೇಜ್ ಅನ್ನ ನೋಡ್ತಾಳೆ. ಅದರಲ್ಲಿ ಎರಿಕ್ ಇನ್ನೊಬ್ಬ ಹುಡುಗಿಯೊಂದಿಗೆ ಅಫೇರ್ ಇಟ್ಕೊಂಡಿರೋದು ತಿಳಿಯುತ್ತೆ. ಆನಂತರ ಅವಳು ನಡೀತಾ ನಡೀತಾ ಒಂದು ಅನ್ನೋನ್ ಪ್ಲೇಸ್ಗೆ ಹೋಗ್ತಾಳೆ. ಅಲ್ಲೊಂದು ಕೇಜ್ ಕಾಣಿಸುತ್ತೆ, ಅದರೊಳಗೆ ಒಬ್ಬ ಭಯಂಕರವಾದ ವ್ಯಕ್ತಿ ಕಾಣಿಸ್ತಾನೆ. ನೋಡೋದಕ್ಕೆ ಆತ ಜಾಂಬಿಸ್ ತರ ಕಾಣಿಸ್ತಾನೆ, ಆದ್ರೆ ಅವನ ಕೈಯಲ್ಲಿನ ಬೆರಳು ಅರ್ಧ ಕಟ್ಟಾಗಿರೋದು ನಮಗೆ ಕಾಣಿಸುತ್ತೆ. ಅದು ಸಿದ್ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಹೋಲಿ ಅವನನ್ನು ಬಂಧಿಸಿ ಕೇಜ್ನಲ್ಲಿ ಇಟ್ಟಿರ್ತಾಳೆ ಮತ್ತು ಸಿದ್ದನೊಂದಿಗೆ ಮಾತಾಡತೊಡಗ್ತಾಳೆ. ಮತ್ತೆ ಎರಿಕ್ ನನಗೆ ಮೋಸ ಮಾಡ್ದ, ಆದರೂ ನಾನು ಅವನನ್ನ ಸಾಯಿಸ್ಲಿಲ್ಲ, ಇದೆಲ್ಲ ಕೂಡ ನಿನ್ನಿಂದಲೇ. ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾನು ಜನರನ್ನ ಕೊಲ್ಲೋದನ್ನ ಬಿಟ್ಬಿಟ್ಟಿದ್ದೀನಿ, ನಿನ್ನ ಲವ್ ಏನು ಅಂತ ನನಗೀಗ ಅರ್ಥ ಆಯ್ತು ಅಂತಾಳೆ. ಅಂಡ್ ಮುಖ್ಯವಾಗಿ ನಾನು ಅನುಭವಿಸಬೇಕಾದ ಶಿಕ್ಷೆಯನ್ನ ತಪ್ಪಿಸಿ ನೀನು ಅದನ್ನ ಒತ್ಕೊಂಡಿದೀಯ, ನಿನ್ನ ಲವ್ಗೆ ನಿನ್ನ ಸೇವೆಗೆ ಥ್ಯಾಂಕ್ಸ್ ಅಂತಾಳೆ. ಇಲ್ಲಿಗೆ ಪೆಟ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.